ಅಲ್ಲ ರೀ, ನಮ್ಗೆ ಯಾಕೆ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಅವಶ್ಯಕತೆ ಇದೆ? ಶಿಕಾರಿಪುರದಲ್ಲಿ ಹೇಳ್ತೀನಿ ನಾನು, ನಿಮ್ಮ ಮಾಧ್ಯಮದ ಸ್ನೇಹಿತರ ಮಾಹಿತಿಗಾಗಿ, 2004 ಯಡಿಯೂರಪ್ಪನ ವಿರುದ್ಧ ಬಂಗಾರಪ್ಪನವರು ಒಬ್ಬರೇ ಅಭ್ಯರ್ಥಿ, 46,700 ಮತಗಳ ಅಂತರದಲ್ಲಿ ಯಡಿಯೂರಪ್ಪನವರು ಗೆದ್ದು ಬಂದರು. ಅವತ್ತು ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ರಾಘವೇಂದ್ರ ಅವರು BJP ಅಭ್ಯರ್ಥಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿತ್ತು, ಸಿದ್ದರಾಮಯ್ಯನವರ ಮಂತ್ರಿಮಂಡಲನೇ ಬಂದು ಶಿಕಾರಿಪುರದಲ್ಲಿ ಬೀಡು ಬಿಟ್ಟರೂ ಕೂಡ ನಮ್ಮ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಮತ್ತು ಕಾರ್ಯಕರ್ತರೊಂದು ಪಡೆ ಎಷ್ಟು ಮಜಬೂತಾಗಿದೆ ಅಂತಂದರೆ, ಇಡೀ ಮಂತ್ರಿಮಂಡಲ ಬಂದು ಕೂತರೂ ಕೂಡ ರಾಘವೇಂದ್ರನವ್ರನ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದರು ಅವತ್ತು ಕೂಡ. ಹಾಗಾಗಿ ಇವತ್ತು ಯಡಿಯೂರಪ್ಪನವರ ಜೀವನದಲ್ಲಿ, ಅಲ್ಲಿ ಪುಟ್ ಇಟ್ ಆನ್ ರೆಕಾರ್ಡ್, ಅವ್ರ ಜೀವನದಲ್ಲಿ ಯಾವತ್ತು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಅಥವಾ ಈ ಥರ ರಾಜಕಾರಣ ಅವ್ರ ಜೀವನದಲ್ಲಿ ಯಾವತ್ತು ಕೂಡ ಮಾಡ್ಕೊಂಡು ಬಂದಿಲ್ಲ, ಅದರ ಅವಶ್ಯಕತೆಯೂ ಕೂಡ ಇಲ್ಲ. ಪ್ರೀತಿ ಜಾಸ್ತಿ ಆಗಿದೆ ಅಣ್ಣ, ಇವು ಯಾಕೆ ಮತ್ತದ ರಾಜ್ಯದ ಉಪಾಧ್ಯಕ್ಷನಾಗಿ ಶಿಕಾರಿಪುರದಲ್ಲಿ ನಾಮಪತ್ರ ಸಲ್ಲಿಸಿ ಮರುದಿನನೇ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ನನಗೆ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಅವಿನಾಭಾವ ಸಂಬಂಧ. ನಾನು ಕೇವಲ ಭಾಷಣ ಮಾಡ್ತೀನಿ ಅಂತ ಅನ್ಕೋಬೇಡಿ, ಬರೋದಿಂದಲೇ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ, ಕೆಲಸ ಮಾಡಿ ತೋರಿಸ್ತೇನೆ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಿದ್ರ ಮುಖೇನ ಅತಿ ಹೆಚ್ಚು ಸ್ಥಾನಗಳನ್ನು ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ. ಒಂದು ಎರಡನೇದು ವರ್ಣ ಕ್ಷೇತ್ರ ಇರ್ಬೋದು, ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ಇವು ಮಂಡ್ಯ ಮುಗಿಸ್ಕೊಂಡು ನಾಳೆ ಗುಲ್ಬರ್ಗ ಹೋಗ್ತಾ ಇದ್ದೇನೆ, ಮತ್ತೊಮ್ಮೆ ಬರ್ತೇನೆ ನಾನು. ಯಾಕಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಯಡಿಯೂರಪ್ಪ ಬರಬೇಕು, ವಿಜೇಂದ್ರ ಬರಬೇಕು, ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ ಅಪೇಕ್ಷೆನ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥದ್ದು ಕರ್ತವ್ಯನೂ ಕೂಡ ಇದೆ. ಮತ್ತು ವಿಶೇಷವಾಗಿ ಕೇಂದ್ರದ ವರಿಷ್ಠರು ಇವತ್ತು ನನ್ನ ಬಗ್ಗೆನೂ ಕೂಡ ವಿಶ್ವಾಸವನ್ನು ಇಟ್ಟು ಪಕ್ಷದಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಶಿಕಾರಿಪುರದಲ್ಲೂ ಕೂಡ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಅಪೇಕ್ಷೆ ತಕ್ಕಂತೆ ದುಡಿಬೇಕಾಗಿರ್ತಕ್ಕಂಥದ್ದು ಸಂಘಟನೆ ದೃಷ್ಟಿಯಿಂದ ನನ್ನ ಕರ್ತವ್ಯನೂ ಕೂಡ ಇದೆ, ಅದನ್ನು ನಿಭಾಯಿಸ್ತೇನೆ. ಶಿಕಾರಿಪುರ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಮುಂದಿನ May 13 ಮತ ಎಣಿಕೆ ಆದಮೇಲೆ ಗೊತ್ತಾಗ್ತದೆ ಭದ್ರಕೋಟೆ ಇರತಕ್ಕಂಥದ್ದು ಸುಭದ್ರ ಕೋಟೆಯಾಗಿ ಪರಿವರ್ತನೆ ಆಗ್ತದೆ, ಆ ವಿಶ್ವಾಸ ನನಗಿದೆ. ಯಡಿಯೂರಪ್ಪನವರ ಪ್ರಭಾವ, ಅವರ ಒಂದು ಜನಪ್ರಿಯತೆ ಇವತ್ತು ಕೂಡ ಕುಗ್ಗಿಲ್ಲ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ಅವರ ಜನಪ್ರಿಯತೆ ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ಪ್ರಶ್ನೆ ಅದಲ್ಲ, ಇವತ್ತು ಯಾರೇ ಅಭ್ಯರ್ಥಿ ಆದರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಅದೇ ನಮ್ಮ ಮುಂದಿರ್ತಕ್ಕಂಥ ಗುರಿ, ಅದರಲ್ಲಿ ಯಶಸ್ವಿ ಆಗ್ತವೆ.